Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಟಾಣಿ ಇಡ್ಲಿ, ಹಸಿರು ಬಟಾಣಿ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಫ್ರೆಶ್ ಹಸಿರು ಬಟಾಣಿ ಇವಾಗ ಸಿಗುತ್ತಲ್ಲ, ಅದು ಅರ್ಧ ಕಪ್ ಗ್ರೀನ್ ಪೀಸ್ ತೊಳೆದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ತುಂಡು ಮಾಡಿಬಿಟ್ಟು. ತುಂಬ ಸ್ಪೈಸಿ ಇದೆ, ಅದಕ್ಕೆ ಸಾಕು ಅನ್ನಿಸ್ತು. 1 inch ಜಿಂಜರು ಪೀಸ್ ಮಾಡಿರೋದು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು 1/4 cup ನೀರು ಹಾಕ್ಕೊಳ್ಳಿ. ಕಪ್ ಅಂದರೆ ಕಪ್ನಲ್ಲೇ ಹಾಕ್ಕೋಬೇಕು. ಅದನ್ನು ಗ್ರೈಂಡ್ ಫೈನ್, ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿ. ಈಗ ಒಂದು ಬೌಲ್ಗೆ ನಾನು ಹುರಿದಿಟ್ಟಿರುವಂತಹ 1/2 cup ಇದು ಸೂಜಿ ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂಥ ಉಪ್ಪು ಹಾಕ್ಕೊಳ್ಳಿ. ಮತ್ತು ಗ್ರೀನ್ ಪೀಸ್ ನಾವು ಹುರಿದ್ಬಿಟ್ಟಿದ್ದೀವಲ್ಲ, ಆ ಮಿಕ್ಸ್ನ ಹಾಕ್ಕೊಳ್ಳಿ. ಮತ್ತು 1/2 cup ನಾನು ಮಿಕ್ಸಿಲಿ ವಿಸ್ಕ್ ಮಾಡಿಟ್ಟಿದ್ದೀನಿ, ಆ ಇದು ಹಾಕ್ಕೊಳ್ಳಿ, ಮೊಸರು. ಈಗ ಚೆನ್ನಾಗಿ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಲಂಪ್ಸ್ ಎಲ್ಲ ಇಲ್ಲದೆ ಇರೋ ಹಾಗೆ. ನೋಡಿ, ಇವಾಗ ಕಂಬೈನ್ ಆಯಿತು. ಇದನ್ನು 10-15 ನಿಮಿಷ ತನಕ ರೆಸ್ಟ್ ಮಾಡಲಿಕ್ಕಿಡಿ, ಒಂದು ಸೈಡಲ್ಲಿ ಇಟ್ಬಿಡಿ. ಈಗ 2 teaspoon ಘೀ, ಇದು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮುದ್ದಿರೋ ಪೀಸಸ್ ಹಾಕಿ, ಕ್ಯಾಶ್ಯೂ ಪೀಸಸ್ಸು. ಅದನ್ನು ಕ್ರಿಸ್ಪಿ ಆಗೋ ತನಕ, ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ಈಗ ಸ್ವಲ್ಪ ಘೀ ಉಳಿಯತ್ತೆ, ಅದರಲ್ಲೇ ಅದನ್ನು ಹಿಟ್ ಮಾಡಿಬಿಟ್ಟು ಅದಕ್ಕೆ 1/2 teaspoon ಮಸ್ಟರ್ಡ್ ಹಾಕಿ, ಮತ್ತು 1/2 teaspoon ಕಡಲೆಬೇಳೆ ಹಾಕಿ. ಅದು ಚಟಪಟ ಅನ್ಬೇಕಾದ್ರೆ ಇದು ಹುರಿಯುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ನೋಡಿ ಹುರಿಯಿತು. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ, ಅಲ್ಲಿಗೆ ಒಗ್ಗರಣೆ ರೆಡಿ ಆಯಿತು. ಆ ಇದು ಮೊದಲು ಹುರಿದಂತಹ ಕ್ಯಾಶ್ಯೂ ಪೀಸಸ್ಸನ್ನು ಹಾಕ್ಕೊಳ್ಳಿ ಹಿಟ್ಟಿಗೆ, ಬೌಲ್ಗೆ, ಗ್ರೀನ್ ಪೀಸ್ ಇಡ್ಲಿ ಬೌಲ್ಗೆ. ಹಾಗೆ ಆ ಸೀಸನಿಂಗ್ ಹೇಗೆ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಇದು ಎರಡನ್ನೂ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ. ನಾನು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ನಿಮಗೆ ಗೊತ್ತಾಗುತ್ತೆ. ಈಗ ಅದಕ್ಕೆ ಇನ್ನೂ ಫ್ರೂಟ್ ಸಾಲ್ಟ್ ತೋರಿಸ್ತಾ ಇದ್ದೀನಿ ಸ್ಯಾಷೆಟ್ಟು, ಅದರಿಂದ 1/2 teaspoon ಹಾಕ್ಕೊಳ್ಳಿ ಏನೋ ಫ್ರೂಟ್ ಸಾಲ್ಟು. ಅದು ಹಾಕಿದ ಮೇಲೆ ಜಸ್ಟ್ ಮಿಕ್ಸ್ ಮಾಡಬೇಕು, ಮೋಲ್ಡ್ ತುಂಬಿಸ್ಬೇಕು, ಸ್ಟೀಮರ್ ರೆಡಿ ಮಾಡಿಬಿಟ್ಟು ಇಟ್ಬಿಡ್ಬೇಕು. ವಿಗ್ರೆಸ್ಸಾಗಿ ಮಿಕ್ಸ್ ಮಾಡಿ ನೋಡಿ, ಹೇಗೆ ಫ್ರಾತಿ ಆಗುತ್ತೆ ನೋಡಿ, ಅದು ನೊರೆ ಹೇಗೆ ಬರುತ್ತೆ ನೋಡಿ. ಈಗ ಗ್ರೀಸ್ ಮಾಡಿರುವಂಥ ಇಡ್ಲಿದು ಪ್ಲೇಟ್ ಇರುತ್ತಲ್ಲ, ಅದರಲ್ಲಿ ತುಂಬಿಸ್ಕೊಳ್ಳಿ. ಇದರಲ್ಲಿ ಆಗೋದು ಜಸ್ಟ್ 8 ಇಡ್ಲಿ 1/2 cup. ಓಕೆ, ಸ್ವಲ್ಪ ಸಣ್ಣ ಕ್ವಾಂಟಿಟಿನೇ ತೋರಿಸಿದ್ದೀನಿ ನಾನು, ಸಾಕಾಗುತ್ತೆ. ಒಂದು ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರೋದು ಸಾಕಾಗುತ್ತೆ. ಅದರಿಂದ ನೋಡಿ, ಇವಾಗ ಅದಕ್ಕೆ ಸ್ಟೀಮರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಇಡ್ಲಿ ಸ್ಟ್ಯಾಂಡ್ನ ಇಡಿ, ಕರೆಕ್ಟಾಗಿಡಿ. ಇಟ್ಬಿಟ್ಟು ಅದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ನೀವು 10-12 ನಿಮಿಷ ತನಕ ಬೇಯಿಸಿ. ಯಾವತ್ತು ಫ್ರಾತ್ ಇದಾದ್ಮೇಲೆ ಹಾಕಿದ್ಮೇಲೆ ಇನ್ನೊ ಸಾಲ್ಟ್ ಹಾಕಿದ್ಮೇಲೆ ಹೊರಗಡೆ ಒಂದು 5 ನಿಮಿಷ ಅಲ್ಲ 2 ನಿಮಿಷನೂ ಇಡಬಾರ್ದು, ಯಾವತ್ತು ತುಂಬಿಸ್ಬೇಕು. ಈಗ ಆಗಿದೆಯಾ ಅಂತ ನೋಡಿ, ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ನೋಡಿ ಇಡ್ಲಿ. ಇವಾಗ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ಯಾವತ್ತು ಇಡ್ಲಿ ಕುಕ್ ಆಗದೇ ಇದ್ದರೆ ಕರೆಕ್ಟಾಗಿ ಬರೋದೇ ಇಲ್ಲ, ಇಷ್ಟು ಮಾತ್ರ ನೆನಪು ಇಟ್ಕೊಳ್ಳಿ. ಅದು ಕರೆಕ್ಟಾಗಿ ಬರಬೇಕು, ಒಂಚೂರು ಕೆಳಗಡೆ ತಾಗಿರಬಾರ್ದು ನೋಡಿ. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಆಗಿದೆ, ಗ್ರೀನ್ ಪೀಸ್ ಇಡ್ಲಿ ರೆಡಿ ಆಗಿದೆ ನೋಡಿ. ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಚಟ್ನಿ ಜೊತೆಗೆ ಎಂಜಾಯ್ ಮಾಡ್ಬೋದು, ಅಥವಾ ನೀವು ಬೇರೆ ಏನಾದರೂ ನಿಮ್ಮ ಹತ್ರ ಇದ್ದರೆ ಉಪ್ಪಿನಕಾಯಿ ಅದ್ರ ಜೊತೆ ಎಂಜಾಯ್ ಮಾಡ್ಬೋದು. ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.